ಧನುಸ್ಸು ರಾಶಿ ಧನುಸ್ಸು ರಾಶಿಯವರಿಗೆ ಮನೋರೋಗಕ್ಕೆ ಮದ್ದಿಲ್ಲ ಅನ್ನುವಂತಹ ಮಾತು ಮತ್ತೆ ಮತ್ತೆ ಕೇಳಿ ಬರುತ್ತೆ ಕಾರಣ ಏನು ಅಂತಂದರೆ ಯಾವ ಕೆಲಸವನ್ನು ಮಾಡೋದಕ್ಕೂ ಕೂಡ ಮನಸ್ಸಿಲ್ಲದೆ ಇರತಕ್ಕಂಥದ್ದು ಅದರಿಂದ ಹೊರಬಂದರೆ ಮಾತ್ರ ನಿಮಗೆ ಸೌಖ್ಯ ಅನ್ನುವಂಥದ್ದಿದೆ ಎಲ್ಲಿಯವರೆಗೆ ಆ ಮಾನಸಿಕವಾದಂತಹ ದುಷ್ಟತನದಿಂದ ಅಥವಾ ಮಾನಸಿಕವಾದಂತಹ ಖಿನ್ನತೆಯಿಂದ ನೀವು ಹೊರಬರೋದಿಲ್ವೋ ಅಲ್ಲಿವರೆಗೆ ಸುಖ ಅಥವಾ ಸೌಖ್ಯ ಅನ್ನುವಂಥದ್ದು ನಿಮ್ಮ ಪಾಲಿಗೆ ದೂರವಾಗಿರುವಂಥದ್ದು ದೇವಾಲಯಕ್ಕೆ ದರ್ಶನಕ್ಕಾಗಿ ಹೋಗಿ ಬರುವಂತಹ ಯೋಗ ಇದೆ ಭಗವಂತನನ್ನು ದೇವಾಲಯದಲ್ಲಿ ನೋಡಿ ಮನಸ್ಸನ್ನು ಕಣ್ಣನ್ನು ತುಂಬಿಕೊಳ್ಳತಕ್ಕಂತಹ ಅವಕಾಶ ನಿಮಗಿದೆ ಹಣ ಇದೆ ಅನುಕೂಲ ಇದೆ ಆದರೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಳಿಕ್ಕೆ ನಿಮಗೆ ಆ ಯೋಗ ಇಲ್ಲ ಅಂತ ಹೇಳಿ ಹೇಳಬೇಕಾದಂಥದ್ದು ನಿಮಗೆ ಯಾವುದೇ ರೀತಿಯ ಕೊರತೆಯೂ ಕೂಡ ಇಲ್ಲ ನಿಮಗೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆಯೂ ಕೂಡ ನಿಮಗೆ ಇರುತ್ತೆ ಆದರೆ ಸ್ವಯಂಕೃತ ಅಪರಾಧಗಳೇ ಹೆಚ್ಚು ಆ ವಸ್ತುವನ್ನು ಹೇಗೆ ವಿನಿಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ಆ ಹಣವನ್ನು ಹೇಗೆ ವಿನಿಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ಆ ವ್ಯಕ್ತಿಯನ್ನು ಹೇಗೆ ನಾವು ಆಶ್ರಯ ಪಡ್ಕೊಳ್ಬೇಕು ಅಂತ ಹೇಳಿ ನಿಮಗೆ ಮನಸ್ಸಿಗೆ ಬರುವುದೇ ಇಲ್ಲ ಅದಕ್ಕೆಲ್ಲ ತದ್ವಿರುದ್ಧವಾದಂತಹ ರೀತಿಯಲ್ಲಿ ನಿಮ್ಮ ತೀರ್ಮಾನಗಳಿರುತ್ತೆ ಅದರಿಂದ ಸುಖ ಅನ್ನುವಂಥದ್ದನ್ನು ದೂರ ಮಾಡ್ಕೊಳ್ತೀರಿ ತಾಯಿಯವರ ಆರೋಗ್ಯವನ್ನು ಅಥವಾ ತಾಯಿಯವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಯಾಕೆ ಅಂತಂದರೆ ಮಾತೃಶಾಪದ ಸೂಚನೆ ಇದೆ ಅದಕ್ಕೆ ಒಳಗಾಗಬಾರ್ದು ಅಂತಕ್ಕಂತಹ ಮಾತನ್ನು ಇಲ್ಲಿ ಜ್ಞಾಪಿಸಬೇಕಾಗತ್ತೆ ವಿಶೇಷವಾಗಿ ಶಿವನನ್ನು ಆರಾಧನೆ ಮಾಡಿ ಆ ಪರಮೇಶ್ವರನ ಅನುಗ್ರಹದಿಂದ ಎಲ್ಲವೂ ಕೂಡ ಒಳಿತಾಗಲಿ ಶುಭವಾಗಲಿ ಮಕರ ರಾಶಿ ಶರೀರಕ್ಕೆ ಸ್ವಲ್ಪ ಕೆಲಸವನ್ನು ಕೊಡಬೇಕು ಈ ದಿವಸ ಅಂತ ಹೇಳಿ ಹೇಳುತ್ತೆ ಅಂದರೆ ಸೋಮಾರಿತನ ಬೇಡ ಆದಷ್ಟು ಚಟುವಟಿಕೆಯಿಂದ ಇರಬೇಕು ಓಡಾಟವನ್ನು ಮಾಡಬೇಕು ವ್ಯಾಯಾಮವನ್ನು ಮಾಡಬೇಕು ಅಂತಕ್ಕಂಥದ್ದು ಇಲ್ಲದಿದ್ದರೆ ಶರೀರಕ್ಕೆ ತೊಂದರೆಯಾಗುವಂಥದ್ದು ಹಣವನ್ನು ಉಳಿಸಿ ಏನು ಮಾಡ್ತೀರಿ ಅಂತ ಹೇಳಿ ಯಾರಾದರೂ ನಿಮ್ಮನ್ನು ಕೇಳಬಹುದು ಯಾಕೆ ಅಂತಂದರೆ ಹಣವನ್ನು ಕೂಡಿಟ್ಟು ಕೂಡಿಟ್ಟು ಜಿಪುಣತನವನ್ನು ತೋರಿಸ್ತಕ್ಕಂತಹ ದಿವಸ ಅಂತ ಹೇಳಿ ಇದು ಎಲ್ಲರಿಗೂ ಗೊತ್ತಾಗತ್ತೆ ಹಾಗಾಗಿ ನಿಮ್ಮ ಆತ್ಮೀಯರು ಅಥವಾ ಕುಟುಂಬಸ್ಥರು ನಿಮ್ಮನ್ನು ಪ್ರಶ್ನೆ ಮಾಡಬಹುದು ಹಣದ ವಿಚಾರವಾಗಿ ಹೊಸ ಹೊಸ ಆಲೋಚನೆಗಳು ನಿಮಗೆ ಬರುತ್ತೆ ಆದರೆ ಪ್ರಯತ್ನಪೂರ್ವಕವಾಗಿ ಅದನ್ನೆಲ್ಲ ಗಮನಿಸಿ ನಿರಂತರವಾದಂತಹ ಪ್ರಯತ್ನದಿಂದ ಆ ಕೆಲಸಗಳೆಲ್ಲವೂ ಕೂಡ ಈಡೇರುತ್ತೆ ಗುರಿಯ ಪರಿಪೂರ್ಣತೆಯನ್ನು ತಿಳ್ಕೊಂಡು ನೀವು ಮುಂದುವರಿಬೇಕಾಗತ್ತೆ ಯಾವ ಕೆಲಸಕ್ಕೆ ನಾನು ಕೈ ಹಾಕ್ತಾ ಇದ್ದೀನಿ ಈ ಕೆಲಸವನ್ನು ಮಾಡುವುದಕ್ಕೆ ಸಾಮರ್ಥ್ಯ ನನ್ನ ಹತ್ರ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಮುಂದುವರೆದಾಗ ನಿಮಗೆ ಅನುಕೂಲವಾಗುವಂಥದ್ದು ಕೆಲವು ಗುರಿಯನ್ನು ಸಾಧನೆ ಮಾಡಬೇಕಾದರೆ ಕಷ್ಟ ಇರಬಹುದು ಆದರೆ ಮಾನಸಿಕವಾಗಿ ದೃಢತೆ ಇದ್ದರೆ ಆ ಗುರಿಯನ್ನು ತಲುಪಲಿಕ್ಕೆ ಅವಕಾಶ ಇದೆ ಎನ್ನುವಂತಹ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿ ಸುಲಭವಾಗುತ್ತೆ ದುಃಖಕರವಾದಂತಹ ನೆನಪುಗಳು ನಿಮ್ಮನ್ನು ಕಾಡುವಂಥದ್ದು ಯಾವುದೋ ಹಳೆಯ ವಿಷಯಗಳು ಮನಸ್ಸಿಗೆ ಬರುತ್ತೆ ಆಗ ಮನಸ್ಸಿಗೆ ದುಃಖ ಆಗುವಂಥದ್ದು ತಪ್ಪಾಗಿರುವಂಥದ್ದನ್ನು ತಿದ್ದುಕೊಳ್ಳಲಿಕ್ಕೆ ಅವಕಾಶ ಇದೆ ಅದನ್ನು ತಿದ್ದುಕೊಂಡು ಯಾವುದೇ ರೀತಿಯ ನೋವುಗಳಿದ್ದರೂ ಕೂಡ ನೀವು ಹೊರಬರಲಿಕ್ಕೆ ಅವಕಾಶಗಳಿದೆ ಅಂತಹ ಪ್ರಯತ್ನವನ್ನು ಮಾಡಿ ಸತ್ಯನಾರಾಯಣನನ್ನು ಆರಾಧನೆ ಮಾಡಿ ವಿಷ್ಣುವಿನ ರೂಪ ಸತ್ಯನಾರಾಯಣ ಹಲವಾರು ರೀತಿಯ ಕಷ್ಟಗಳನ್ನು ಹೊಂದಿರುವಂಥವರಿಗೆ ಆ ಸತ್ಯನಾರಾಯಣ ಅಭಯವನ್ನು ನೀಡ್ತಾನೆ ಅಂತಹ ಸ್ವಾಮಿ ನಿಮಗೂ ಕೂಡ ಅನುಕೂಲವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಇರಲಿ ಶುಭವಾಗಿ ಕುಂಭರಾಶಿ ಗುಪ್ತ ಸಮಸ್ಯೆಗಳು ನಿಮಗೆ ಕಾಡಬಹುದು ಅಂದರೆ ಇಂತಹ ಸಮಸ್ಯೆ ಒಂದು ಉಂಟಾಗುತ್ತೆ ಅಂತ ಹೇಳಿ ನಿಮ್ಮ ಕಲ್ಪನೆಯೂ ಕೂಡ ಇರೋದಿಲ್ಲ ಇದ್ದಕ್ಕಿದ್ದ ಹಾಗೆ ಆ ಸಮಸ್ಯೆ ಉಲ್ಬಣವಾಗುತ್ತೆ ಎದುರುಗಡೆ ಬಂದು ನಿಲ್ಲುವಂಥದ್ದು ಅದಕ್ಕೆ ಧೈರ್ಯಗೊಂದು ಅವಶ್ಯಕತೆ ಇಲ್ಲ ಮಾನಸಿಕವಾಗಿ ಬುದ್ಧಿವಂತಿಕೆಯಿಂದ ಆ ಸಮಸ್ಯೆಯನ್ನು ನೀವು ಪರಿಹರಿಸಿಕೊಳ್ಬೋದು ಅದಕ್ಕೆ ಅವಕಾಶವಿದೆ ಅದರ ಜೊತೆಗೆ ಕೋಪ ಬೇಡ ಅಂತ ಹೇಳಿ ಸೂಚಿಸಬೇಕಾಗತ್ತೆ ಕೋಪದಿಂದ ಅನರ್ಥವಾಗುವಂಥದ್ದೇ ಹೆಚ್ಚಾಗಿರುತ್ತೆ ಹಾಗಾಗಿ ತಾಳ್ಮೆಯಿಂದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಬೇರೆಯವರ ಜೊತೆಯಲ್ಲಿ ನೈಜವಾಗಿ ವರ್ತನೆಯನ್ನು ಮಾಡಬೇಕು ಯಾವುದೇ ನಾಟಕೀಯವಾದಂತಹ ಪ್ರಮೇಯಗಳು ಆ ರೀತಿಯ ಸಂದರ್ಭಗಳನ್ನು ನೀವು ಸೃಷ್ಟಿ ಮಾಡಬೇಡಿ ನೈಜವಾಗಿರಿ ಸ್ವಾಭಾವಿಕವಾಗಿರಿ ನಿಮಗೆ ಬೆಲೆ ಎನ್ನುವಂಥದ್ದು ಸಿಕ್ಕತ್ತೆ ಕೆಟ್ಟ ಸುದ್ದಿಯಿಂದ ಭಯ ನಿಮ್ಮನ್ನು ಕಾಡುತ್ತೆ ಯಾವುದೋ ನಿಮ್ಮ ಕಿವಿಗೆ ಇನ್ಯಾರಿಗೋ ತೊಂದರೆ ಆಯಿತು ಅಥವಾ ಯಾರೋ ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂತಹ ಮಾತು ಕೇಳಿ ನಿಮಗೆ ಭಯ ಆಗತ್ತೆ ನಾಳೆ ನನ್ನ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆಗಳೆಲ್ಲ ಮನಸ್ಸಿನಲ್ಲಿ ಉದ್ಭವವಾಗುವಂಥದ್ದು ಭಯಗ್ರಸ್ತರಾಗುವಂತಹ ಸಾಧ್ಯತೆ ನೀರಿನ ಮನೆ ಅಥವಾ ಸ್ನಾನ ಮಾಡುವಂತಹ ಜಾಗ ಅಥವಾ ನೀರು ಇಲ್ಲಿ ನಿಮಗೆ ತೊಂದರೆ ಆಗ್ತಕ್ಕಂತಹ ಸೂಚನೆ ಇದೆ ಕೆಳಗಡೆ ಬೀಳುವಂತಹ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ವೈಯಕ್ತಿಕ ಜೀವನ ಏನಿದೆ ಅದು ಸ್ವಲ್ಪ ನೀರಸವಾಗಿ ಕಾಣುವಂತಹದ್ದು ಈ ದಿವಸ ಬಹಳ ಮನಸ್ಸನ್ನು ಉಲ್ಲಾಸಗೊಳಿಸ್ಕೊಳ್ಬೇಕು ನಿಮ್ಮನ್ನು ನೀವು ಯಾರು ಅಂತ ಹೇಳಿ ತಿಳ್ಕೊಳ್ಬೇಕು ನಿಮಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನು ಹೊರಗಿನ ಪ್ರಪಂಚಕ್ಕೆ ಉತ್ತಮವಾದಂತಹ ರೀತಿಯಲ್ಲಿ ಕೊಡುಗೆಯಾಗಿ ಕೊಡಬೇಕು ಅಂತ ಹೇಳಿ ಚಿಂತನೆಯನ್ನು ಮಾಡಬೇಕು ದುರ್ಗಾಪರಮೇಶ್ವರಿಯನ್ನು ಆರಾಧನೆ ಮಾಡಿ ಎಲ್ಲವೂ ಕೂಡ ಲಭಿಸುವಂತಹ ಕಾಲ ಇದಾಗಿದೆ ಶುಭವಾಗಲಿ ಮೀನರಾಶಿ ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏರುಪೇರುಗಳು ಆಗ್ತಕ್ಕಂತಹ ಸೂಚನೆ ಇದೆ ಹಾಗೇ ಬಿಡುತ್ತೆ ಅಂತ ಅಲ್ಲ ಆದರೆ ನಮ್ಮ ಗಮನ ಬೇರೆ ಕಡೆ ಹೋದಾಗ ಸಣ್ಣ ಸಣ್ಣ ವಿಷಯಗಳು ಸಣ್ಣ ಸಣ್ಣ ವಸ್ತುಗಳು ಕೂಡ ದುಷ್ಪರಿಣಾಮವನ್ನು ಬೀರತಕ್ಕಂತಹದ್ದು ಸರ್ವೇ ಸಾಮಾನ್ಯ ಸ್ವಾಭಾವಿಕವಾಗಿರತಕ್ಕಂಥದ್ದು ಜಾಗ್ರತೆ ಇರಬೇಕಾದಂತಹದ್ದು ನಮ್ಮಗಳಿಗೆ ಮುನ್ಸೂಚನೆ ಅಂತ ಹೇಳಿ ಹೇಳುವಂಥದ್ದು ದುರ್ಘಟನೆಗಳಿಂದ ಮನಸ್ಸು ವಿಚಲಿತವಾಗಬಹುದು ಯಾವುದೋ ದುರ್ಘಟನೆಯ ಮಾತನ್ನು ಕೇಳ್ತೀರಿ ಅಥವಾ ಅದನ್ನು ನೋಡುವಂತಹ ಸಂದರ್ಭ ಬರಬಹುದು ಮಾನಸಿಕವಾಗಿ ಅಲ್ಲೋಲ ಕಲ್ಲೋಲವಾಗತಕ್ಕಂಥದ್ದು ಮನಸ್ಸು ಚಂಚಲವಾಗತಕ್ಕಂಥದ್ದು ಇದೆಲ್ಲವೂ ಕೂಡ ಈ ದಿವಸ ನಡೆಯುವ ಸಾಧ್ಯತೆ ಇದೆ ಮನೆಯವರ ಸಂಪೂರ್ಣ ಸಹಕಾರ ಇರುತ್ತೆ ನೀವು ಯಾವುದೇ ಕೆಲಸವನ್ನು ಮಾಡಿ ಯಾವ ಮಾತುಗಳನ್ನು ಆಡಿದರೂ ಕೂಡ ಮನೆಯವರ ಒಪ್ಪಿಗೆ ಆಗಲಿ ಅಥವಾ ಅವರ ಅಭಿಮತವಾಗಲಿ ಚೆನ್ನಾಗಿರುವಂಥದ್ದು ಹಣದ ವಿಚಾರದಲ್ಲಿ ಮಾತ್ರ ಜಿಪುಣುತನವನ್ನು ತೋರಿಸ್ಬಾರ್ದು ಧಾರಾಳವಾಗಿ ಖರ್ಚನ್ನು ಮಾಡಬೇಕು ಯಾವುದು ಯೋಗ್ಯವೋ ಆ ಕೆಲಸಕ್ಕೆ ಹಣವನ್ನು ಖರ್ಚು ಮಾಡಿ ಅಲ್ಲಿ ಲೆಕ್ಕಾಚಾರ ಬೇಡ ಅಂತ ಹೇಳಿ ಹೇಳಬೇಕಾಗತ್ತೆ ಬೇರೆಯವರ ಜೊತೆಯಲ್ಲಿ ನೀವು ಸೇರಿಕೊಂಡು ಸಂತೋಷವನ್ನು ಪಡುವಂತಹ ದಿವಸ ಇದು ಅಂತಹ ಯೋಗ ಇದೆ ಯಾರು ಸಂತೋಷವಾಗಿರ್ತಾರೋ ಅವರ ಜೊತೆಯಲ್ಲಿ ನೀವು ಕೂಡ ಭಾಗಿಗಳಾಗಿ ಆ ಸಂತೋಷವನ್ನು ನೀವು ಕೂಡ ಹಂಚಿಕೊಳ್ಳಿ ಶುಭವನ್ನು ಕಾಣುವಂತಹ ದಿವಸ ಇರುತ್ತೆ ನಿಮ್ಮ ಕುಲದೇವತೆಯನ್ನು ಪೂಜೆ ಮಾಡಿ ಆ ಸಂತೋಷ ನಿಮಗೆ ಸಿಕ್ಕಲಿ ಅಂತ ಹೇಳಿ ಕೇಳ್ತಾ ನಿಮಗೆ ಶುಭವಾಗಲಿ